హాయ్ ఫ్రెండ్స్ వెల్కమ్ బ్యాక్ టు మై ఛానల్ ఫ్రెండ్స్ నను అవత నన్న మళ్ళీ ಸೆಟಿಲ್ ಕಾಕ್ ಆಡೋದಕ್ಕೆ ಅವಳನ್ನ ಸೇರಿಸಿದ್ದೀವಿ ಹೊರಗಡೆ ಇದ್ದ ಮನೆ ಹತ್ರನೇ ಇರೋದು ಅಪ್ಪನ ಕ್ಲಬ್ ಅಲ್ಲೇ ಇರೋದು ಕಾಕ್ ಕೋರ್ಟ್ ಕೂಡ ಅಲ್ಲಿ ಅಪ್ಪ ಸೇರಿಸಿದ್ದಾರೆ ಈಗ ಅವ್ಳನ್ನ ಸಂಜೆ ಒಂದು ಆರು ಗಂಟೆಗೆ ಆರು ಗಂಟೆ ಕರ್ಕೊಂಡ್ಬಂದು ಏಳು ಗಂಟೆಗೆ ಕರ್ಕೊಂಡು ಹೋಗೋದು ಅಮ್ಮನ ಮನೆ ಹತ್ರ ಇರೋದ್ರಿಂದ ಬಂದು ಕರ್ಕೊಂಡ್ಬಂದು ಬಿಟ್ಬಿಟ್ಟು ಅಮ್ಮನ ಮನೇಲಿ ಇರ್ತೀನಿ ಅವಳು ಆಟ ಆಡಾದ್ಮೇಲೆ ಮತ್ತೆ ಅವ್ಳನ್ನ ಕರ್ಕೊಂಡು ಮನೆಗೆ ಹೋಗ್ತೀನಿ ಈ ಥರ ಮಾಡ್ತಾ ಇದ್ದೀನಿ ಅಪ್ಪ ವರ್ಷಕ್ಕೆ ನಾಲ್ಕು ಸಾವಿರ ಕಟ್ಟಿದ್ದಾರೆ ಅಲ್ಲಿ ಅಲ್ಲಿ ಆಡೋದಿಕ್ಕೆ ಅಂದ್ಬಿಟ್ಟು ಅವಳಿಗೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿ ಅಂತ ಹೇಳಿದಾರಲ್ಲ ಹಾಗಾಗಿ ಇಲ್ಲಿ ಇಲ್ಲಿ ನೀಟಾಗಿ ಆಟ ಆಡ್ಬೋದು ಆದಂಗೆ ಆಗುತ್ತೆ ಅವಳು ಕಲ್ತಂಗಾಗುತ್ತೆ ಅಂದ್ಬಿಟ್ಟು ಸೇರಿಸಿದ್ದಾರೆ ಇನ್ನು ಏನು ಮಾಡ್ತಾಳೋ ಗೊತ್ತಿಲ್ಲ ಇದು ಫಸ್ಟ್ ಡೇ ಅವ್ಳು ಬಂದಿರೋದು ಇಲ್ಲಿಗೆ ಅಪ್ಪನ ಕ್ಲಬ್ ಇದು ಅಪ್ಪ ಇಲ್ಲೇ ಕೆಲಸ ಮಾಡೋದು ನೋಡ್ತಾ ಇದ್ದಾರಲ್ಲ ಅಪ್ಪ ಅಪ್ಪನ ತೋರಿಸಿದ್ದೀನಿ ಅನಿಸುತ್ತೆ ನಮ್ಮ ಅಪ್ಪ ಇವರು ಹಾಗಾಗಿ ಅವಳಿಗೆ ಅವಳು ಸು ಸಿಟ್ಟು ಮಾಡ್ತಿದ್ದಾಳೆ ಎಲ್ಲೂ ಈ ಥರ ಹೊರಗಡೆಯಲ್ಲೂ ಬಂದಿಲ್ಲ ಫಸ್ಟ್ ಟೈಮ್ ಬಂದಿರೋದಲ್ವ ಹಂಗಾಗಿ ಅವಳು ಸ್ವಲ್ಪ ಸಪ್ಪಗಿದ್ದಾಳೆ ಒಂದೆರಡು ದಿನ ಆದರೆ ಅವಳೇ ಸ್ವಲ್ಪ ಅಡ್ಜಸ್ಟ್ ಆಗ್ತಾಳೆ ಅಂದ್ಕೊಂಡಿದ್ದೀವಿ ಇದು ಫಸ್ಟ್ ಡೇ ಅವಳು ಬಂದಿರೋದು ಹಾಗಾಗಿ ಬಿಟ್ಬಿಟ್ಟು ಮಾ ಅಮ್ಮನ ಮನೆಗೆ ಹೋಗ್ತೀನಿ ಹಾಗೆ ಅವಳನ್ನು ಕರ್ಕೊಂಡು ಮನೆಗೆ ಹೋದ್ಮೇಲೆ ನಾನು ನಿಮಗೆ ಒಂದು ಒಳ್ಳೆ ಬೆಳಗ್ಗೆ ಹೊತ್ತು ಹೆಲ್ತಿ ಡ್ರಿಂಕ್ಸ್ಗೆ ಒಂದು ಪೌಡರ್ನ ತೋರ್ಸೋಣ ಅಂದ್ಕೊಂಡಿದ್ದೀನಿ ಈಗ ನಾನು ಏನು ಮನೆಯಲ್ಲಿ ನಾನು ರೂಢಿ ಇದೀನಿ ಡೈಲಿ ಕುಡಿಯೋದನ್ನು ಅದು ಖಾಲಿಯಾಗಿದೆ ಹಂಗಾಗಿ ಮಾಡ್ಕೋಬೇಕು ಹಾಗಾಗಿ ನಿಮಗೂ ಶೇರ್ ಮಾಡೋಣ ಅದನ್ನು ನಿಮಗೂ ಒಂದು ಒಳ್ಳೆಯದಾಗುತ್ತೆ ಅದರಿಂದ ಯೂಸ್ ಆಗುತ್ತೆ ತುಂಬ ಬೆನಿಫಿಟ್ಸ್ ಇದೆ ಅದರಿಂದ ಹಂಗಾಗಿ ಅದನ್ನು ನಿಮ್ಮದೇ ಶೇರ್ ಮಾಡ್ತೀನಿ ಏನೇನೆಲ್ಲ ಪದಾರ್ಥಗಳನ್ನ ಬಳಸಿ ಆ ಪೌಡರ್ನ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ ಹಾಗೆ ಒಂದು ನಾಲ್ಕರಿಂದ ಐದು ಜನ ಹೆಣ್ಮಕ್ಳು ಬಂದಿದ್ರು ಅವ್ರನ್ನೆಲ್ಲ ಅವರೆಲ್ಲ ನೋಡ್ತಾ ಇದ್ರುಣ್ಣ ಫಸ್ಟ್ ಟೈಮ್ ಬಂದಿದ್ದಾಳಲ್ಲ ಹಂಗಾಗಿ ಎಲ್ಲರಿಗೂ ಪರಿಚಯ ಮಾಡಿಸ್ತಾ ಇದೆ ಹಾಗೆಯೇ ಸಣ್ಣದೊಂದು ಸ್ಲೀಪಿಂಗ್ ತೊಗೊಂಡೆ ಇವರೆಲ್ಲ ಚೆನ್ನಾಗಿ ಆಟಾಡ್ತಾರೆ ಮಕ್ಕಳು ನನ್ನ ಮಗಳಿಗಿಂತ ಬನ್ನಿ ಫ್ರೆಂಡ್ಸಿಗೆ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ ಫ್ರೆಂಡ್ಸ್ ಈಗ ನಾನು ಅವ್ಳಿಗೆ ಸೆಟಲ್ ಎಲ್ಲ ಆಡಿಸ್ಕೊಂಡು ಕರ್ಕೊಬಂದಿದ್ದಾಯಿತು ಈಗ ನಾನೇನು ಈಗ ಒಂದು ಹೆಲ್ತಿ ಡ್ರಿಂಕ್ನ ತೋರಿಸಿದ್ದೆ ಆದರೆ ರೆಸಿಪಿ ಹೇಳಿರಲಿಲ್ಲ ಈಗ ಅದು ಖಾಲಿ ಆಗಿದೆ ಹಂಗಾಗಿ ಮತ್ತೆ ಮಾಡ್ಕೋಬೇಕು ಹಂಗಾಗಿ ನಿಮ್ಮ ಮುಂದೆ ತೋರಿಸ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಅದಕ್ಕೆ ಒಂದೇ ಮೆಜರ್ಮೆಂಟಲ್ಲಿ ಆಗೋ ಹಾಗೆ ಮೆಂತ್ಯ ಸಾಂಬಾರು ಬೀಜ ಹಾಗೆ ಜೀರಿಗೆ ಅಜ್ವಾಯನ ಮತ್ತು ನೇರಳೆ ಹಣ್ಣಿನ ಬೀಜ ಸ್ವಲ್ಪ ಚೆಕ್ಕೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಆ ಜೊತೆಗೆ ನೀವು ಬೇಕಿದ್ರೆ ಬಜೆನ ಬೇಕಾದ್ರೆ ಬಳಸ್ಬೋದು ಒಂದು ಸಣ್ಣ ತುಂಡನ್ನ ಬಳಸಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ ಇವತ್ತು ಮನೇಲಿ ಖಾಲಿ ಆಗಿದೆ ಹಾಗಾಗಿ ಇಷ್ಟನೇ ಹಾಕಿ ಪೌಡರ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಒಂದು ದಿನವೂ ಸ್ಕಿಪ್ ಆಗಬಾರ್ದು ನನಗೆ ಏನು ರೂಢಿ ಮಾಡ್ಕೊಂಡಿರ್ತೀವಿ ಅದನ್ನು ಹಾಗಾಗಿ ಅದು ಖಾಲಿ ಆಗಿದ್ದರಿಂದ ಇರಲಿ ನೆಕ್ಸ್ಟ್ ಟೈಮ್ ಖಾಲಿ ಆದಾಗ ತರಿಸ್ಬಿಟ್ಟು ಮಾಡೋದ್ರಾಯಿತು ಈಗ ಸದ್ಯಕ್ಕೆ ಇದು ಇಷ್ಟನೇ ಹಾಕ್ಬಿಟ್ಟು ಮಾಡೋಣ ಪೌಡರ್ಗಳನ್ನ ಅಂದ್ಬಿಟ್ಟು ಈಗ ಏನೇನು ನಿಮಗೆ ತೋರಿಸ್ತೇ ಆ ಪದಾರ್ಥಗಳನ್ನೆಲ್ಲ ಡ್ರೈ ರೋಸ್ಟ್ನ ಇದ್ದೀನಿ ಚಕ್ಕೆ ಒಂಚೂರು ಜಾಸ್ತಿ ಆಯಿತು ಒಂದು ಒಂದೆರಡು ಪೀಸ್ ತೆಗಿ ತೆಗಿತೀನಿ ಇದರಲ್ಲಿ ಅಜ್ವಾಯನ ಮತ್ತು ಇನ್ನೊಂದು ಸರ್ತಿ ಹೇಳ್ತೀನಿ ಸಾಂಬಾರು ಬೀಜ ಹಾಗೇ ನೇರಳೆ ಬೀಜ ಸ್ವಲ್ಪ ಮೆಂತ್ಯ ಜೀರಿಗೆ ಇಷ್ಟು ಚಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ತೆಗ್ದೆ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು ಹಾಗಾಗಿ ಒಂದು ಹದಿನೈದು ದಿನ ಬರುತ್ತೆ ಫ್ರೆಂಡ್ಸ್ ಯಾಕೆಂದರೆ ಮೂರು ಜನನೂ ಕುಡಿಯೋದ್ರಿಂದ ಒಂದು ಸಣ್ಣ ಸ್ಪೂನಲ್ಲಿ ಡೈಲಿ ಯೂಸ್ ಮಾಡ್ತಾಯಿದ್ದೀವಿ ಮೂರು ಜನನು ಹಾಗಾಗಿ ಈಗ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದು ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದ್ರೆ ನಿಶಕ್ತಿಯಲ್ಲಿರೋರಿಗೆ ಆಮೇಲೆ ಪ್ಲೇಟ್ಲೈಟ್ಸು ಬ್ಲೆಡ್ ಏನು ಕಮ್ಮಿ ಇರುತ್ತೆ ಆಮೇಲೆ ಹಾರ್ಮೋನ್ಸ್ ವೇರಿಯೇಷನ್ ಆಗ್ತಾಯಿರೋಂಥವ್ರಿಗೆ ಹಾಗೆ ಬ್ಲಡ್ ಶುಗರ್ ಇರೋ ಅಂಥವ್ರಿಗೆ ಮಟ್ಟನ ಕಮ್ಮಿ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನೇರ್ಲೆಹಣ್ಣಿನ ಬೀಜಗಳನ್ನ ಶೇಖರಣೆ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಒಣಗಿಸ್ ಮಾಡಿಕೊಂಡ್ರೆ ಈ ಥರ ಪೌಡ್ರು ಮಾಡುವಾಗ ಫಿಫ್ಟೀನ್ ಡೇಸ್ಗೆ ಸರ್ತಿ ಮಾಡಿಸ್ಕೊ ಮಾಡ್ಕೊಂಡ್ರೆ ಸಾಕು ತುಂಬ ದಿನ ಇರೋಂಗೆ ಮಾಡ್ಕೊಂಡ್ರೂ ಅದ್ರದ್ದು ಸತ್ವ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಹದಿನೈದು ಹದಿನೈದು ದಿನಕ್ಕೆ ಮಾತ್ರ ಮಾಡ್ಕೊತೀನಿ ಹದಿನೈದು ದಿನಕ್ಕೆ ಮಾಡ್ಕೊಳ್ಳೋದ್ರಿಂದ ಈಗೇನು ಕ್ವಾಂಟಿಟಿ ತೋರಿಸ್ತೆ ಅಷ್ಟಕ್ಕೆ ಒಂದು ಆರರಿಂದ ಎಂಟು ಬೀಜ ಹಾಕಿದ್ರೆ ಸಾಕು ನೀವೊಂದು ಒಂದು ಕೆ ಜಿ ನೇರಳೆಣ್ಣು ತಂದು ನೀವು ಒಣಗಿಸ್ಕೊಂಡು ಇಟ್ಕೊ ಕರ್ಕೊಂಡ್ಬಿಟ್ರೆ ಬೀಜಗಳನ್ನ ಒಂದು ವರ್ಷ ನೀವು ಯೂಸ್ ಮಾಡ್ಬೋದು ನೆಕ್ಸ್ಟ್ ಟೈಮ್ ಬರೋ ಗಂಟನು ಯೂಸ್ ಮಾಡ್ಬೋದು ಅದಕ್ಕೆ ನಾನು ಎಷ್ಟು ತಂದಿದ್ರು ಅದನ್ನ ಒಂದು ಚೂರು ವೇಸ್ಟ್ ಮಾಡ್ದಂಗೆ ನೀಟಾಗಿ ಒಣಗ್ಸಿ ಮಾಡಿಕೊಂಡಿದ್ದೀನಿ ಇದ್ರಲ್ಲಿ ಹ್ಯಾಡ್ ಮಾಡೋಣ ಅಂದ್ಬಿಟ್ಟು ತುಂಬಾ ಒಳ್ಳೆಯದಿದೆ ಬ್ಲಡ್ ಶುಗರ್ ಮಟ್ಟನ ಕಮ್ಮಿ ಮಾಡುತ್ತೆ ಹಾಗೆಯೇ ಏನು ಮೆಟಪಾಲಿಸಮ್ನ ಹೆಚ್ಚು ಮಾಡುತ್ತೆ ದೇಹಕ್ಕೆ ಲಿವರ್ಗೆ ಕಿಡ್ನಿಗೆ ಮತ್ತು ಗೆ ತುಂಬಾ ಶಕ್ತಿ ಕೊಡುತ್ತೆ ಈ ಪೌಡರ್ ಬೆಳಗ್ಗೆ ಎದ್ದು ಹಾಳೊಟ್ಟೆಗೆ ಇದನ್ನ ಹೇಗೆ ಕುಡಿಯೋದು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಈಗ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮೀಡಿಯಮ್ ಊರಿಲಿನೇ ಪ್ಲಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾರಿಗಾದ್ರು ಒಬ್ರಿಗು ಉಪಯೋಗ ಆಗಲಿ ಅನ್ನೋ ಉದ್ದೇಶ ಅಷ್ಟೇನೇನೆ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಯಾರು ನೋಡೋರಿದ್ದರೆ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಆರ್ಲಿಕ್ಕೆ ಬಿಡೋಣ ಚೆನ್ನಾಗಿ ಆರಿದ್ಮೇಲೆ ಪೌಡರ್ ಮಾಡ್ಕೊಳ್ಳೋಣ ಬೀಜನೂ ಅಷ್ಟೇ ನೀವು ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ರೆ ಪೌಡ್ರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಸಿ ಇರಬಾರ್ದು ಹಂಗೆ ಒಣಗಿಸ್ ಮಾಡಿಕೊಳ್ಳಿ ನಾನು ಓದ್ಸತಿ ಪೌಡ್ರ್ ಮಾಡಿದಾಗ ಯೂಸ್ ಮಾಡಿರಲಿಲ್ಲ ಇನ್ನೂ ಒಣಗಿರಲಿಲ್ಲ ಬೀಜ ಹಂಗಾಗಿ ಅದು ಖಾಲಿ ಆಯ್ತಲ್ವ ಈ ಸತಿ ಅದನ್ನು ಆ್ಯಡ್ ಮಾಡಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಒಂದು ಸ್ವಲ್ಪ ಭಜನ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೇದು ಡೈಜೆಸ್ಟಿವ್ ಪವರ್ ಹೆಚ್ಚು ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಏಲಕ್ಕಿನೂ ಸಹ ಬಳಸ್ಬೋದು ಈಗ ಚೆನ್ನಾಗಿ ಆರಲಿ ಫ್ರೆಂಡ್ಸ್ ಈಗ ನೋಡಿ ಈ ರೀತಿಯಾಗಿ ಡ್ರೈ ಪೌಡ್ರನ್ನ ಮಾಡಿಟ್ಕೊಂಡಿದ್ದೀನಿ ಇಷ್ಟ ಅದದಲ್ಲಿ ತುಂಬ ಸಣ್ಣಗೆ ಮಾಡಿಕೊಡಿ ಯಾಕೆಂದರೆ ಕುಡಿಯುವಾಗ ಗಂಟಕ್ಕೆ ಸಿಕ್ಕಿದಾಗ ಒಂಥರ ಇರಿಸು ಮುರುಸು ಆದಂಗೆ ಆಗುತ್ತೆ ಸ್ಟಾರ್ಟಿಂಗ್ ಕುಡಿಯೋಂಥವ್ರಿಗೆ ಹಂಗಾಗಿ ನಾನು ಫೈನ್ ಪೇಸ್ಟ್ ಮಾಡೋ ಅಂದರೆ ಪೌಡರ್ ಮಾಡಿಟ್ಕೊಂಡಿದ್ದೀನಿ ನನಗೆ ಇದೆ ಈ ಬಾ ಈ ಬಾಕ್ಸ್ ತುಂಬ ಮಾಡಿಕೊಂಡ್ರೆ ನನಗೆ ಹದಿನೈದು ದಿನಕ್ಕೆ ಬರುತ್ತೆ ಆ ಅಷ್ಟೇ ಅಳತೆ ತಕ್ಕನಾಗ ಇಟ್ಕೊಂಡಿದ್ದೀನಿ ಸ್ಪೂನನ್ನು ಅದರಲ್ಲಿ ಒಂದು ಸ್ಪೂನ ಬಳಸ್ತೀನಿ ಡೈಲಿ ನನಗೊಂದು ಸ್ಪೂನು ನನ್ನ ಮಗಳಿಗೊಂದು ಸ್ಪೂನ್ ಸಪ್ರೇಟ್ ಸಪ್ರೇಟಾಗಿ ಹಾಕೋತೀನಿ ಹಸ್ಬೆಂಡಿದ್ದಾಗ ಹಸ್ಬೆಂಡ್ಗೂ ಕೊಡ್ತೀನಿ ಫ್ರೆಂಡ್ಸ್ ಇದು ಫಿಫ್ಟೀನ್ ಡೇಸ್ ಬರುತ್ತೆ ನಿಜವಾಗ್ಲೂ ನನಗೆ ಹದಿನೈದು ಸಲ ಏನೇ ಈಗ ಮಾಡಿದ್ನಲ್ಲ ಓಸತಿ ಪೌಡರ್ ಅದು ಹದಿನೈದು ದಿವಸಕ್ಕೆ ಕರೆಕ್ಟಾಗಿ ಮುಗೀತು ಹಂಗಾಗಿ ಇವತ್ತು ಮಾಡಿದ್ದೀನಿ ಮತ್ತೆ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಟ್ಟಲ್ಲಿ ಮುಚ್ಚಳ ಟೈಟ್ ಇರೋ ಅಂಥ ಬಾಕ್ಸ್ಗೆ ಹಾಕೊಂಡ್ರೆ ಹದಿನೈದು ದಿವಸ ಫ್ಲೇವರ್ ಹೋಗ್ದಂಗೆ ಇರುತ್ತೆ ಹದಿನೈದು ದಿವಸದ ಮೇಲೆ ಮಾಡ್ಕೋತೀನಿ ಅಂದರೆ ಅಷ್ಟು ಫ್ಲೇವರ್ ಇರೋದು ಇಲ್ಲ ಅದು ಸತ್ವ ಕಳ್ಕೊಂಡ್ಬಿಡುತ್ತೆ ಹಂಗಾಗಿ ನೋಡ್ತಾ ಇದ್ದೀರಲ್ಲ ಈ ಹದ್ದಲ್ಲಿ ಬಂದಿದೆ ಫ್ರೆಂಡ್ಸ್ ಈಗ ಬನ್ನಿ ಯಾವ ರೀತಿ ಅದನ್ನು ನಾನು ಮಾಡಿಟ್ಕೊತೀನಿ ಇದು ನೈಟ್ ಮಾಡಿರೋದು ನಾನು ಇದು ಪೌಡ್ರನ್ನ ಹಂಗಾಗಿ ಈಗ ಒಂದು ಲೋಟಕ್ಕೆ ಈಗ ಹಾಕ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿದ್ರಲ್ಲ ಏನೆಲ್ಲ ಪದಾರ್ಥಗಳನ್ನ ಬಳಸಿ ಮಾಡಿದೆ ಅಂತ ಬೇಕಾದರೆ ಇದಕ್ಕೆ ಇನ್ನೊಮ್ಮೆ ಹೇಳ್ತೀನಿ ಭಜನೆ ಒಂದು ಸ್ವಲ್ಪ ಸೇರಿಸಿ ನಾನು ಖಾಲಿ ಯೂಸ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಇದು ಖಾಲಿ ಆದಮೇಲೆ ಭಜನೆ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಹಂಗಾಗಿ ಈಗ ನಾನು ನೈಟ್ ಹೊತ್ತು ಒಂದು ಲೋಟಕ್ಕೆ ಈ ರೀತಿ ಒಂದು ಸ್ಪೂನ್ನ ಹಾಕಿಬಿಟ್ಟು ಪೌಡರ್ನ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕಿಟ್ಬಿಡ್ತೀನಿ ಚೆನ್ನಾಗಿ ನೆನ್ಕೊಳ್ಳುತ್ತೆ ನೆನೆದಾಗ ಅದರ ಅಂಶ ಚೆನ್ನಾಗಿ ನೀರಲ್ಲಿ ಬಿಟ್ಟಿರುತ್ತೆ ಆಗ ಬೆಳಗ್ಗೆ ಆಳೊಟ್ಟೆಗೆನೆ ಪಟ್ಟಂತ ಕುಡ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಕುಡಿದು ವಾಕ್ ಮಾಡಾದ್ಮೇಲೆ ಬಂದು ಒಂದು ಗ್ಲಾಸ್ ನೀರನ್ನ ಕುಡಿಯೋ ನಿಜವಾಗ್ಲೂ ಈ ಪೌಡರ್ ಮಾಡಿದಾಗಿಂದ ನಾವು ಡೈಲಿ ಕುಡಿತಾ ಇದ್ದೀವಲ್ಲ ಎಷ್ಟು ಚೇಂಜಸ್ ಆಗಿದೆ ಅಂದರೆ ಸ್ವಲ್ಪ ನನಗೆ ಸುಸ್ತು ಹಾಗೇ ಏನು ಇನ್ಸ್ಪೆಕ್ಷನ್ಸ್ ಥರ ಯಾವಾಗಲೂ ಹೊಟ್ಟೆ ನೋವು ಬರ್ತಾ ಇರೋದು ಅದೆಲ್ಲ ಕಮ್ಮಿ ಆಗಿದೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡುತ್ತೆ ಫ್ರೆಂಡ್ಸ್ ನೀಟಾಗಿ ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಆಗಂಗೆ ಇದು ವರ್ಕ್ ಮಾಡುತ್ತೆ ಈ ಪೌಡರ್ನ ನಾವು ಕುಡಿತಾ ಬರೋದ್ರಿಂದ ಹಾಗೆ ನಮಗೆ ಗೊತ್ತಿಲ್ಲದೇ ನಮ್ಮ ದೇಹದಲ್ಲಿ ಆಗೋವಂಥ ಬ್ಯಾಕ್ಟೀರಿಯಾಗಳಿಂದ ನಮ್ಮ ದೇಹಕ್ಕೆ ತೊಂದರೆ ಬರೋದು ಅದೆಲ್ಲ ಇವು ಕಿಲ್ ಮಾಡುತ್ತೆ ಈ ಪೌಡರ್ ಅಷ್ಟು ಶಕ್ತಿ ಇದೆ ಇದರಲ್ಲಿ ಫ್ರೆಂಡ್ಸ್ ಇದನ್ನ ನಾವು ಹಾಳೊಟ್ಟೆಗೆ ಸೇವಿಸೋದ್ರಿಂದ ನಾವು ತಿಂಡಿ ಊಟ ಎಲ್ಲ ಏನೇ ಮಾಡಿದ್ರು ನೀಟಾಗಿ ಡೈಜೆಸ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಹಾಗೆಯೇ ನಮಗೆ ಸುಸ್ತು ಸಂಕಟ ಎಲ್ಲ ಕಮ್ಮಿ ಮಾಡಿಬಿಡುತ್ತೆ ನಾನು ಇದನ್ನು ಫಸ್ಟು ಹಾಳೊಟ್ಟೆಗೆ ತೊಗೋಬೇಕು ಫ್ರೆಂಡ್ಸ್ ಇದು ತೊಗೊಂಡು ತಕ್ಷಣವೇ ಜಾಸ್ತಿ ನೀರು ಕುಡಿಯೋಕೆ ಹೋಗ್ಬೇಡಿ ಒಂದು ಆಫ್ ಆನ್ ಅವರ್ ಒಂದು ಮುಕ್ಕಾಲು ಗಂಟೆ ಆದಮೇಲೆ ಮತ್ತೆ ಇನ್ನೊಂದು ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ನೀರು ಕುಡಿದು ಬೇಕಾದ್ರೆ ನೀವು ತಿಂಡಿ ಟೀ ಕಾಫಿ ಏನಾರು ಕುಡಿಯೋದಿದ್ರೆ ಬೇಕಾರೆ ಕುಡಿಬೋದು ಸ್ವಲ್ಪ ನಿಶಕ್ತಿ ಬ್ಲಡ್ ಶುಗರ್ ಮಟ್ಟ ಎಲ್ಲ ಕಮ್ಮಿ ಮಾಡುತ್ತೆ ಫ್ರೆಂಡ್ಸ್ ಇದು ನಮಗೆ ವರ್ಕ್ ಆಗ್ತಾ ಇದೆ ಸುಸ್ತು ಎಲ್ಲ ಆಗಿದೆ ನಮಗೆ ಹಂಗಾಗಿ ತೋರಿಸ್ತೆ ಫ್ರೆಂಡ್ಸ್ ನಿಮ್ಗೆ ಯೂಸ್ ಆಗಿದೆ ಅಂದ್ಕೊಂತೀನಿ ಯೂಸ್ ಆಗಿದೆ ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನೇನು ಊಟ ಆದಮೇಲೆ ನೈಟ್ ಹೊತ್ತು ಏನು ಸೊಪ್ಪಿನ ಕಷಾಯ ಮಾಡ್ತಾ ಇದ್ದೀನಿ ಡೈಲಿ ಆ ವೀಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ್ಯಾವ ಔಷಧಿ ಸಸ್ಯಗಳನ್ನ ಬಳಸಿ ಡೈಲಿ ನಾನು ಕಷಾಯನ ಮಾಡ್ತೀನಿ ಅಂತ ಅದು ಸಹ ತುಂಬ ಉಪಯೋಗ ಆಗುತ್ತೆ ಆ ವೀಡಿಯೋದಲ್ಲಿ ಅದರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್ ನಾವು ಇದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಆರೋಗ್ಯಕರವಾದ ಆಹಾರನ ಸೇವಿಸಿದ್ರೇ ಇವೆಲ್ಲನೂ ತಗೊಳ್ಳೋದ್ರಿಂದ ವರ್ಕ್ ಆಗೋದು ಅದು ಬಿಟ್ಟು ಇದೊಂದು ತೊಗೊಂಡು ನಾವು ಹೆಂಗೆ ಬೇಕು ಹಂಗೆ ಊಟಗಳನ್ನ ತಿಂತಾ ನಾವು ಕುಡಿತಾ ಬಂದರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳೋಕ್ಕೆ ಇಷ್ಟ ಿ ಹಾಗೆ ಹಿಂದಿನ ವೀಡಿಯೋದಲ್ಲಿ ನಾನು ಏನು ಡಯಟ್ ಪ್ಲ್ಯಾನ್ದು ವೀಡಿಯೋ ಮಾಡಿದ್ದೀನಿ ಅದನ್ನು ಫಾಲೋ ಮಾಡಿದ್ರೆ ಒಳ್ಳೆ ವರ್ಕೌಟ್ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟೇ ಈ ಬ್ಲಾಗ್ ನಮಸ್ಕಾರ ಬಾಯ್